ವಿಶ್ವಕಪ್ ಸೆಮಿಫೈನಲ್ ಕದನ ರೋಚಕವಾಗಿ ಅಂತ್ಯಗೊಂಡಿದೆ ಟಾಸ್ ಅನ್ನು ಗೆದ್ದಂತ ಇಂಗ್ಲೆಂಡ್ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ನಿಧಾನಗತಿಯ ಆಟಕ್ಕೆ ಮೊರೆಹೋದ ಭಾರತೀಯ ದಾಂಡಿಗರು ಈಗ ಹೀನಾಯ ಸೋಲನ್ನು ಅನುಭವಿಸಿದ್ದಾರೆ ಈ ವೇಳೆ ವಿರಾಟ್ ಕೊಹ್ಲಿ ಅರ್ಧಶತಕವನ್ನ ಸಿಡಿಸಿದ್ರು ಆ ನಂತರದಲ್ಲಿ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದಂತ ಹಾರ್ದಿಕ್ ಪಾಂಡ್ಯ ಅರ್ಧಶತಕವನ್ನ ಗಳಿಸಿ ಉತ್ತಮರನ್ನ ಕಲೆ ಹಾಕಿದ್ರು ಆದರೂ 20 ಓವರ್ ಗಳಲ್ಲಿ ಭಾರತ 669 ರನ್ ಗಳನ್ನು ಗಳಿಸಿ ಬ್ಯಾಟಿಂಗ್ ಅನ್ನ ಆರಂಭಿಸಿದ ಆಂಗ್ಲರು ಭಾರತೀಯರ ಬೌಲರ್ ಗಳನ್ನ ಟಾರ್ಗೆಟ್ ಮಾಡಿ ಉತ್ತಮ ಆರಂಭವನ್ನ ಮಾಡಿದ್ರು ಈ ಮೂಲಕ 169 ರನ್ ಗಳನ್ನ ಗಳಿಸುವ ಮೂಲಕ ಇಂಗ್ಲೆಂಡ್ ಬರ್ಜರಿ ಗೆಲುವನ್ನ ಸಾಧಿಸಿದೆ ಈ ಮೂಲಕ ಇಂಗ್ಲೆಂಡ್ ಫೈನಲ್ ಅನ್ನು ಪ್ರವೇಶಿಸಿದೆ ಈ ಒಂದು ಸೆಮಿಫೈನಲ್ ನಲ್ಲಿ ಬಟ್ಲರ್ ಬರ್ಜರಿ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದ್ದಾರೆ ಹಾಗೆ ಅಲೆಕ್ಸ್ ಕೂಡ ಅವರ ಆರ್ಭಟಕ್ಕೆ ಭಾರತ ತತ್ತರಿಸಿ ಹೋಗಿದೆ ವಿಕೆಟ್ ಅನ್ನು ಪಡೆಯೋಕೆ ಭಾರತದ ಬೌಲರ್ಸ್ ಗಳು ಪರದಾಡಿದ್ದಾರೆ ಈ ಮೂಲಕ ಇಂಗ್ಲೆಂಡ್ ಬರ್ಜರಿ ಗೆಲುವನ್ನ ಕಂಡಿದೆ